ಇನ್ನು ಸ್ಪೀಕರ್ ಕಚೇರಿಯಲ್ಲಿ ಬಿಜೆಪಿ ದೋಸ್ತಿ ನಾಯಕರ ದಂಡು ಹೋಗ್ತಾ ಇರುವಂತದ್ದು. ಮೊದಲೇ ಸ್ಪೀಕರ್ ಕಚೇರಿಗೆ ಆಗಮಿಸಿದ್ದಾರೆ ಬಿಜೆಪಿ ಶಾಸಕರು. ಸ್ಪೀಕರ್ ಕಚೇರಿಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಕೂಡ ಆಗಮಿಸಿದ್ದಾರೆ. ಅತೃಪ್ತರನ್ನು ಅನರ್ಹಗೊಳಿಸುವಂತೆ ಸ್ಪೀಕರ್ಗೆ ದೂರನ್ನು ನೀಡುವ ಸಲುವಾಗಿ 14 ಅತೃಪ್ತ ಶಾಸಕರ ಅನರ್ಹಕ್ಕೆ ಸಂಬಂಧಪಟ್ಟಂತೆ ಚರ್ಚಿಸಲಿಕ್ಕೆ ಬಂದಿದ್ದಾರೆ. 14 ಅತೃಪ್ತ ಶಾಸಕರನ್ನ ಅನರ್ಹತೆಗೊಳಿಸುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪೀಕರ್ ಒಂದಿಗೆ ಚರ್ಚಿಸಲಿಕ್ಕೆ ಸಿದ್ದರಾಮಯ್ಯ ಆಗಮಿಸಿದ್ದಾರೆ. ಜೊತೆಗೆ ಅತ್ತ ಬಿಜೆಪಿ ನಾಯಕರು ಕೂಡ ಅಲ್ಲಿ ಧಾವಿಸ್ತಾ ಇರುವಂತದ್ದು. ಅತೃಪ್ತರನ್ನ ಅನರ್ಹಗೊಳಿಸುವಂತೆ ಸ್ಪೀಕರ್ಗೆ ದೂರು. ಸ್ಪೀಕರ್ ರಮೇಶ್ ಕುಮಾರ್ ಭೇಟಿಯಾಗಿದ್ದಾರೆ ಸಿದ್ದರಾಮಯ್ಯ. ಸ್ಪೀಕರ್ ಕಚೇರಿಯಲ್ಲಿ ಈಗ ಬಿಜೆಪಿ ಮತ್ತು ದೋಸ್ತಿ ನಾಯಕರ ದಂಡು. ಒಂದು ಕಡೆ ದೋಸ್ತಿ ನಾಯಕರ ದಂಡು ಬರ್ತಾ ಇದೆ, ಬಿಜೆಪಿ ನಾಯಕರು ಕೂಡ 1 ಗಂಟೆಗೂ ಹೆಚ್ಚು ಕಾಲ ಚರ್ಚೆಯನ್ನ ನಡೆಸಿದ್ದಾರೆ. ಸ್ಪೀಕರ್ ರಮೇಶ್ ಕುಮಾರ್ ಭೇಟಿಯಾಗಿದ್ದಾರೆ. ಒಂದು ಕಡೆ ಸಿದ್ದರಾಮಯ್ಯ ಅತೃಪ್ತ ಶಾಸಕರನ್ನ ಅನರ್ಹಗೊಳಿಸುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪೀಕರ್ ಒಂದಿಗೆ ಚರ್ಚಿಸಿರುವಂತದ್ದು. ಹಾಗೆ ಬಿಜೆಪಿ ನಾಯಕರು ಕೂಡ ಸ್ಪೀಕರ್ ಭೇಟಿಗೆ ಬಂದಿದ್ದಾರೆ. 1 ಗಂಟೆಗೂ ಹೆಚ್ಚು ಕಾಲ ಬಿಜೆಪಿ ನಾಯಕರಿಂದಲೂ ಕೂಡ ಚರ್ಚೆ. ಎಸಿ ಬೆಳವಣಿಗೆ ಕುರಿತಾಗಿ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಗಣೇಶ್. ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗಣೇಶ್, ಮತ್ತೆ ಸ್ಪೀಕರ್ ಕಚೇರಿಯಲ್ಲಿ ಸಂಚಲನ ಮೂಡ್ತಾ ಇರುವಂತದ್ದು, ಏನ್ ನಡೀತಾ ಇದೆ, ಏನ್ ಎಕ್ಸಾಕ್ಟ್ಲಿ ಚರ್ಚೆಗಳು ನಡೀತಾ ಇದೆ? ಪ್ರತಿಮಾ, ಖಂಡಿತವಾಗಲು. ಅಂತಂದ್ರೆ ನಿನ್ನೆ ವಿಶ್ವಾಸಮತ ಯಾಚನೆಯಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಗೆ ಏನು ಸೋಲನ್ನು ಅನುಭವಿಸಿತು. ಅದಾದ ಬಳಿಕ ಅದರಲ್ಲೂ ಕೂಡ ಕೆಲವು ಅಂತಂದ್ರೆ 14 ಜನ ಕಾಂಗ್ರೆಸ್ ಶಾಸಕರು ಏನು ಗೈರಾಗಿದ್ರು. ಆ ಹಿನ್ನೆಲೆಯಲ್ಲಿ ದೋಸ್ತಿ ಸರ್ಕಾರ ಪತನಕ್ಕೆ ಕಾರಣವಾಯಿತು. ಅದನ್ನ ಕಾಂಗ್ರೆಸ್ನ ವರಿಷ್ಠರು ಕೂಡ ರಾಜ್ಯ ನಾಯಕರು ಗಂಭೀರವಾಗಿ ಪರಿಗಣಿಸಿದ್ದು. ಆ ಸಂಬಂಧ ಈಗಾಗಲೇ ವಿಪ್ ಅನ್ನ ಜಾರಿ ಮಾಡಿದ್ವಿ ಶಾಸಕರಿಗೆ. ಅವರು ಉಲ್ಲಂಘನೆ ಮಾಡಿದ್ದಾರೆ, ಸದನಕ್ಕೆ ಬಂದಿಲ್ಲ, ವಿಶ್ವಾಸಮತ ಯಾಚನೆಯಲ್ಲಿ ಗೈರಾಗಿದ್ದಾರೆ ಅನ್ನುವಂತ ಒಂದು ವಿಚಾರವನ್ನು ಇಟ್ಕೊಂಡು ಈಗ ಸ್ಪೀಕರ್ ಕಚೇರಿಗೆ ಹಿಂದೆ ದೂರನ್ನು ಕೂಡ ನೀಡಿದ್ರು. ಟಿಎಲ್ಪಿ ನಾಯಕ ಏನು ಸಿದ್ದರಾಮಯ್ಯ ದೂರನ್ನು ನೀಡಬೇಕು, ಅದರದ್ದು ವಿಚಾರಣೆ ಇವತ್ತು ಸ್ಪೀಕರ್ ಕಚೇರಿಯಲ್ಲಿ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಬಿಜೆಪಿಯ ಒಂದು ಶಾಸಕರಂತ ಮಾಧುಸ್ವಾಮಿ ಹಾಗೂ ಕೆಲವು ನಾಯಕರು ಕೂಡ ಇಲ್ಲಿ ಬಂದು ಬಸವರಾಜ ಬೊಮ್ಮಾಯಿ ಅವರು ಕೂಡ ಬಂದು ಸ್ಪೀಕರ್ ನ ಭೇಟಿ ಮಾಡಿದ್ರು. ಆದ್ರೆ ಬಿಜೆಪಿ ಅವರು ಒಂದು ನಿಯೋಗ ಕೂಡ ಸ್ಪೀಕರ್ ನ ಭೇಟಿ ಮಾಡಿ ತಮ್ಮ ಅವರನ್ನು ನೀಡಿದ್ದಾರೆ. ಅದ್ರ ಜೊತೆಗೆ ಕಾಂಗ್ರೆಸ್ನ ಈಗ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಈಗ ಸ್ಪೀಕರ್ ಅವ್ರ ಜೊತೆ ಚರ್ಚೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಹಾಗಾಗಿ ಎಲ್ಲೊಂದ್ ರೀತಿಯಲ್ಲಿ ಕಾಂಗ್ರೆಸ್ ವಿಪ್ ಅನ್ನ ಉಲ್ಲಂಘನೆ ಮಾಡಿ ಅದರಲ್ಲೂ ಕೂಡ ವಿಶ್ವಾಸಮತ ಯಾಚನೆ ಸಂದರ್ಭದಲ್ಲಿ ಗೈರಾದ ಶಾಸಕರ ಮೇಲೆ ಅನರ್ಹತೆಗೊಳಿಸಬೇಕು, ತಮ್ಮ ಒಂದು ಸಂವಿಧಾನದಲ್ಲಿರುವಂತಹ ಒಂದು ಕಾನೂನು ಏನು ಅಂಶಗಳಿದೆ ಆ ಒಂದು ಅಡಿಯಲ್ಲಿ ಶಾಸಕರನ್ನ ಅನರ್ಹಗೊಳಿಸಬೇಕು ಅನ್ನುವಂತಹ ವಾದವನ್ನು ಈಗಾಗಲೇ ಸಿದ್ದರಾಮಯ್ಯ ಅವರು ಸ್ಪೀಕರ್ ಮುಂದೆ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಗಣೇಶ್ ತಮ್ಮೆಲ್ಲ ಮಾಹಿತಿಗೆ.